ಈಗ ನಮ್ಮ ತಂಡದ ಹೆಮ್ಮೆಯ ಗ್ರಾಮ ಪಂಚಾಯತ್ ಎಲೆಕ್ಷನ್ 4 ಬಾರಿ ಸೋತಿರುವಂತಹ ನಮ್ಮ ಲೇಡಿ ಟೈಗರ್ ತಾಯಿ ಜಗನ್ಮಾತೆಯವರು ಆಗಮಿಸಿದರೆ ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳಾಡ್ರಿ. ನಾವು ಇಡ್ತಾನ ಬಾಯಿಲಿ ಆಡಿವ್ರಿ. ನೋಡು ಅಣ್ಣ ಏನಲ್ಲ, ನೀವು ಇಬ್ರು ಕೂಡಿಕೆ ಮುಟ್ಟ ಮನಸ್ಸಿಗೆ ಮಾಡಬೇಡ್ರಿ. ಅಂತ ಮುಟ್ಟ ಮನಸ್ಸಿಗಾಗಿ ಹಿಂಗಾಗ್ಯಾನ. ಈಗ ಏನು ಮಾಡ್ತೀವಿ ಗೊತ್ತಿಲ್ಲ, ನಡುವರಾಗ ಕಡದರ ಕಡಿಲಿ ಹಾಕಬೇಕು. ನೋಡ ಅವಿನೇ ಕಡಿ ಅಂದಾಳಂದ್ರೆ ನಾವು ಬಿಟ್ರೆ ಹೆಂಗ್ ಹೇಳ್ರಿ? ಗಾಂಭೀರ್ಯ 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 ಬಂದ ಬಂದ ಬಾಹುಬಲಿ. ಏ ಹುಡುಗಿ ಇಡಬಾ, ದಿನ ಕನಸಿನಾಗ ನೀನೇ ಬರಗತ್ತೇನೆ, ಮುಂಜಾನೆ ದೊಡ್ಡದ್ರೆ ಹಾಸಿಗೆ ಎಲ್ಲ ಹರಿದೊಂಟಾವ. ತಿಂಡೆ ತಾಗೆ ಸ್ವಲ್ಪ ಅದು ಡೈಲಾಗ್ ಮುಗಿತಾನ, ನೀನು ಆ ಫ್ಲೋನ್ ಆಗಿರ್ಬೇಕು. ನೀನ್ ಸ್ವಲ್ಪ ಚಂದ ರೊಮ್ಯಾಂಟಿಕ್ ಆಗಿ ಹೇಳ್ಬೇಕು. ನೀ ಬಂದು ಮಾಡಿದ್ರೆ ನಾನೇನ್ ತೋರಿಸು ತೋರಿಸು ನೋಡ್ರಿ ನೋಡ್ರಿ. ಅಣ್ಣ ಆಕ್ಷನ್ ಜೋಗ್ಲಿ ಹೇಳಿಪ್ಪ, ಪ್ಲೀಸ್ ಪ್ಲೀಸ್ ಆಕ್ಷನ್ ಹೇಳಿಪ್ಪ, ನನ್ನ ಮೂಡ್ ಬರ್ತಿಲ್ಲ. ಓಕೆ ಬಾ ಬಾ ಬರಿ ರೇ ಬರೀ ಕಟ್ ಮಾಡ್ಕೋ ಸ್ವಲ್ಪ ಬರ್ದು ಹೋಗು. ಯಪ್ಪ ಕಟ್ ಮಾಡ್ಬೇಡ್ರಿ, ಜಾಸ್ತಿ ರೊಮ್ಯಾಂಟಿಕ್ ಬರಲ್ಲ ನನಗ. ಜ್ಯೋತಿ ಇದೇನು ರೋಬೋಟ್ ಬಂದಂಗ್ ಬರ್ತದಲ್ಲ ಇದು, ಇದಕ್ಕೇನ್ ರಿಮೋಟ್ ಇದ್ರು ಬತ್ರಿ ಏನಿಂದ್ರಿ? ಬ್ಯಾಟ್ರಿ ಡೌನ್ ಆಗ್ಯಾವತ್ತು. ನೀನು ಮರೆಯದನಲ್ಲ, ದಿನ ಕನಸಿನಾಗ ನೀನೇ ಬರಗತ್ತಿದೆ, ಮುಂಜಾನೆ ದೊಡ್ಡದ್ರ ಹಾಸಿಗೆಲ್ಲ ಹರಿದೊಂಟಾವ. ನಮ್ಮ ಮಗ ಬೈತಾಳ, ನಮ್ಮ ಅಣ್ಣನ ಮಗ ಕೆಂಪ ಕೈದ, ನಮ್ಮ ಮಾವು ಹೆಂಡತಿಂತವ್ರ ಹೆಣತನ್ ತೋರ್ಸಾಗತ್ತಾನ. ನೀ ಏನಾದ್ರೂ ಹೂ ಅಂದ್ರ ನಮ್ಮ ಬಿಜಾಪುರ ಸಿದ್ದೇಶ್ವರ ಜಾತ್ರಾ ಮದುವೆ ಆಗೇ ಆಗಿ ನಮ್ ಹುಟ್ಟೋ ಮಕ್ಕಳು ಜಡಿ ತೆಗಿಯಕ ಮುಂದಿನ ವರ್ಷ ಇದೇ ತುಕಾನಟ್ಟಿಗೆ ಬರಮ್ಮ, ಏನಂತೀರ? ನಮಗೇನು ಬಿಟ್ಟು ಹೋಗಿರ್ತಾರಲ್ಲ, ನಮಗೇನು ಬಿಟ್ಟು ಟಾಟಾ ಮಾಡಿ ಮಾಮನ ಸಂಗಟ್ ಹೋಗಿರ್ತಾರಲ್ಲ, ಅವ್ರ ಮುಂದೆ ಹೆಂಗ್ ಬೆಳಿಬೇಕು ಅಂತಂದ್ರ ಅವ್ರ ಗಂಟೆಗೆ ನಮ್ಮನ ಕೆಲ್ಸ ಕಟ್ಕೋಬೇಕು. ಹೆಂಗ್ ಬೆಳಿಬೇಕು ನಾವು? ಇಲ್ಲಿ ಹುಡುಗರು ಅಷ್ಟೇ ಅಲ್ಲ, ಹುಡುಗಿರಷ್ಟೇ ಮೋಸ ಮಾಡಂಗಿಲ್ಲ, ಹುಡುಗರು ಮೋಸ ಮಾಡ್ತಾರೆ. ನೀವು ಮೊದಲು ಮೋಸ ಮಾಡ ಸಿಗ್ನೇಚರ್ ಹಾಕಿದ್ರೆ, ನೀವು ಮೊದಲ ಮೋಸ ಅನ್ನೋ ಪದಕ್ಕೆ ಸಿಗ್ನೇಚರ್ ಹಾಕಿದವ್ರೆ ಲೇಡಿ, ಆಮೇಲೆ ಅದಕ್ಕೆ ಪಾಳೆ ಹಚ್ಚಿದವ್ರೆ ಬಾಯ್ಸ್. ಅವ ಮನೆಗೆ ಇಲ್ಲ, ಹೋಗ್ಬಿಟ್ಟಣ. ಓಡೋದ ಮತ್ ಮುಂದೋದು. ಈ ಹೆಣ್ಮಕ್ಳು ಏನ್ ಮಾಡ್ತಾರೆ ಗೊತ್ತಿರಲ್ಲ, ನಾವು ವಿನಂತಿ ಮಾಡ್ಬೋದು, ಹೆಣ್ ನೋಡಕ್ ಗೊತ್ತಿರಲ್ಲ. ನೀವು ಮದುಮಗಳಿಗೆ ಮದುಮಗಳ ತರ ಏನಂತಾರಲ್ಲ, ವರ ಅಂತಾರಲ್ಲ, ಆ ಹುಡುಗಿಗೆ ಒಂದಕ್ಕೆ ಕಳಿಸ್ರಿ. ಇವ್ರೇನ್ ಮಾಡ್ತಾರ, ಚಂದ ಚಂದ ಹುಡುಗಿಯರ್ 4 ಮಂದಿ ಕಳಿಸ್ತಾರ, ಹಿಂದ ಒಬ್ರೆ ಬರ್ತಾರ. ಈಗ ಕನ್ಯೆ ಸಾರಿ ನೋಡಕ್ ಹೋಗಿಲ್ಲ, ಯಾಕ ಕನ್ಯಾ ನೋಡಕ್ ಹೋಗ ಏನ್ ಮಾಡ್ತಾರ, ಒಬ್ರೇ ಬರಲ್ಲ. ಹೋಗಲ್ಲ ಏನ್ ಮಾಡ್ಸಿದ್ರು ಗೊತ್ತಂದ್ರೆ ಸ್ಪೆಷಲ್ ಅವಲಕ್ಕಿ ಉಪ್ಪಿಟ್ಟಿಲ್ಲಪ್ಪ, ಅವಲಕ್ಕಿ ಅಡ್ಡೆ ಆಡ್ ಬಾಳಿ ಕೇಳಿ. ನಮ್ ಮನೆಯಾಗ ಏನಂದ್ರು ಶೆಟ್ಟಿ ಬಂದ್ರು, ಅದ್ ಯಾವ್ದದ ಹುಡುಗಿ ತಂಜಿನ ಆಗ್ಬೇಕಂತ ಕಾಕ ಏನ್ ಆಗ್ಬೇಕಂತ ಬಂದ್ ನನ್ ಬಲ್ ಇಂತ ನಿಂಗು ಅವಲಕ್ಕಿ ಇಟ್ಟ. ಅವಲಕ್ಕಿಗೆ ನನಗೂ ಒಟ್ಟ ಆಗಿ ನಮ್ಮ ಮನೆಗೆ ಏನ್ ಹೇಳಿದ್ರು ಶೆಟ್ಟಿ ಹೋಗ ನಿಂಗೆ ಅವಲಕ್ಕಿ. ಅವ ಅವಲಕ್ಕಿ ಏನ್ ಮಾಡ್ದು ಗೊತ್ತಂದ್ರೆ ಉಂಟ ಹೊಡ್ಕೊಂಡ್ಬಿಟ್ಟ ಮನೆ ಮೇಲೆ ಹೋಗ್ಬಿಟ್ಟ. ಹೋಗಲ್ಲ ಇಲ್ಲ ಹುಡುಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಅದ ಕಾರ್ಯಕ್ರಮ ಮಾಡ್ತಿರ್ತಾರ. ಏನ ಮದುಮಗಳ ಕರ್ಕೊಂಬರಿ, ಮದುಮಗಳ ಕರ್ಕೊಂಬಂತ ಮದುಮಗಳು ಬಂದ್ರು ನಡ್ಕೊತ ಹೆಂಗ್ ಬರ್ತಾರ ಗೊತ್ತಂದ್ರೆ? ಮದುಮಗಳು ಮದುಮಗಳು ಹೆಂಗ್ ಬರ್ತಾರ ಗೊತ್ತಂದ್ರೆ? ಹೆಂಗ್ ಬರ್ತಾರ ಹೇಳ್ರಿ ಕನ್ಯೆ. ಸಾರಿ ಸಾರಿ ಅಕ್ಕ, ನಾನು ಹೆಂಗ್ ನೋಡಕ್ಕೆ ಕನ್ಯೆ ಹೆಂಗ್ ಬರ್ತಾರ ಗೊತ್ತಂದ್ರೆ? ಊರು ಹೊರಗ ಊರು ಉಡಾನೆ ಇರ್ತಾವ ಹುಡುಗಿಯರು. ಹೆಣ್ ನೋಡಕ್ ಹೋದಾಗ ಹೆಂಗಿರ್ತಾರ ನೋಡ್ರೆ? ಸಂಕಲ್ಸ್ ಹಾಕಿರ್ತೀರ
ಜನ ಪಕ್ಕ ನೋಡಿದ್ರಪ್ಪ ನೆಲ್ಯಾಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ನಮ್ಮನೆ ನಮ್ಮ ಮಾವ ಕೆಲವತ್ತು ನೋಡು ಏ ಮಾವ ಆಗಳ ಏನ ಸಟಿ ಅಂದ್ರೆ ಸಟಿಲೇನು ಏ ಸುಮ್ಕುಂದ್ರೆ ತಲೆ ಎತ್ತು ನೋಡಂದ್ರು ಸ್ವಲ್ಪ ಹಿಂಗ ತಲೆ ಎತ್ತು ನೋಡಿದೆ ಒಂದೇ ಚಂದ ಕಾಣಲಿಲ್ಲ ಹೆಂಗ್ ಬಂದೆ ನಾಕು ಚಂದ ಕಾಣಲಿಲ್ಲ ಯಾವಾಗ ನೋಡ್ಲಿ ಯಾವಾಗ ಬೇಡ್ಲಿ ಬಂದ್ರು ಮಾತಾಡ್ ಬರೋ ಅಂದ್ರೆ ಕಷ್ಟ ಸುಖ ಮಾತಾಡ್ರಿ ಅಂದ್ರು ಸೈಡ್ ಕರ್ಕೊಂಡು ಹೋದೆ ನಾನು ಯಾಕಂದ್ರೆ ನಂಗೆ ಮಾತಾಡಿ ರೂಢ ಅಲ್ಲ ಆರ್ಕೆಸ್ಟ್ರ ಒಳಗೆ ಸೈಡ್ ಕರ್ಕೊಂಡು ಹೋದೆ ಆಕೆ ನಾಚ್ಕೊಳಕತ್ತಾಳ ಹೆಂಗ್ ನಾಚ್ಕೊಳಕತ್ತಾಳ ನಾನು ಇದೇನು ರೀಲ್ಸ್ ಬಿಡಾಕ ಏನಂದೇನ ಹೆಂಗ್ ನಾಚ್ಕೊತಾನ ಅಂದೆ ಇರ್ಲ ನನಗೂ ಇದು ಹೊಸದ ಹೋದ ಅಂದೇನ ಅದೇ ಅಕ್ಕಿ ಅಂತ ಅವ್ಳು ಕೇಳ ಮುಂದ ಅಕ್ಕಿನೂ ಚೆನ್ನ ಮಾಡಿದ್ರು ನನಗೆ ಟೆನ್ಷನ್ ಜಾಸ್ತಿ ಆಗಿ ಲಾಸ್ಟಿಗೆ ಒಂದು ಮಾತು ಅಂದ್ಬಿಟ್ಟೆ ಏನಂದ್ಬಿಟ್ಟೆ ಗೊತ್ತಂದ್ರೆ ನೋಡವ್ವ ನಾನೇನ ಹತ್ರ ಮದುವೆ ಆಗ್ಬೇಕಂತ ಮಾಡಿ ನೀನು ಮದುವೆ ಆಗ್ತಿಲ್ಲ ಗೊತ್ತಿಲ್ಲ ಆದ್ರೆ ನನ್ನ ತಾಯಿ ಚೆನ್ನಾಗಿ ಇದ್ದಾಗ ಬಿದ್ದಾಗ ಎಳೆಯುವಾಗ ಕೈ ಹಿಡಿದು ನಡೆಸಿ ಮುಂದಿಸಿ ಮುದ್ದಾಡಿದಳು ನನ್ನ ತಾಯಿ ದೇವನ ನೀನೆಲ್ಲ ನಿನ್ನ ಕಟ್ಕೊಂಡ್ರೆ ನನ್ನ ತಾಯಿಗಿಂತ ಹೆಚ್ಚು ನೋಡ್ಕೊತೀನಿ ಅಂದ್ರೆ ಇವತ್ತು ಕಟ್ಟಕ್ಕೆ ರೆಡಿ ಆಗಲ್ಲ ಮುಂದಿನ ತೆಗೆ ಮದುವೆ ಅಂತ ನೋಡಿ